ನಿಯತಿಗೆ ಮತ್ತೊಂದು ಹೆಸರು ನಾಯಿ. ಇಷ್ಟೊಂದು ನಿಷ್ಠಾವಂತ ಪ್ರಾಣಿಯನ್ನ ಪ್ರೀತಿಸುವವರು ಬಿರಳ. ಈ ಶ್ವಾನಗಳಿಗೆ ಮನುಷ್ಯನಿಗಿರುವಂತಹ ಸ್ವಾರ್ಥ, ಮತ್ಸರ, ಆಸೆ, ಆಕಾಂಕ್ಷೆಗಳಿಲ್ಲ. ಅದಕ್ಕೆ ಹೊಟ್ಟೆಗೆ ತಿನ್ನಲು ಹಿಟ್ಟು ಬಿಟ್ಟರೆ ಯಾವುದೇ ಆಸ್ತಿ ಅಂತಸ್ತು ಬೇಡ. ಒಂದೊಮ್ಮೆ ತಪ್ಪಿಯಾದರೂ ಅದಕ್ಕೆ ಆಹಾರ ನೀಡಿದ್ದೀರಿ ಎಂದಾದರೆ ನಿಮ್ಮನ್ನ ಅದು ಅದರ ಜೀವನ ಪರ್ಯಂತ ಮರೆಯೋದಿಲ್ಲ. ಇಂತಹ ವಿಶ್ವಾಸಭರಿತ ಪ್ರಾಣಿಯನ್ನ ಸಾಕಿ ಸಲಹುತ್ತಿರುವ ಅಪರೂಪದ ವ್ಯಕ್ತಿಯೊಬ್ಬರಿದ್ದಾರೆ. ಅವರು ಯಾರೆಂದು ಈ ವರದಿ ಮೂಲಕ ತೋರಿಸುತ್ತೇವೆ. ನಾವು ನಮ್ಮ ಮನೆಯ ಸಾಕು ನಾಯಿ ಮರಿ ಹಾಕಿದ್ರೆ ಅದು ಸರಿಯಾಗಿ ಅನ್ನ ತಿನ್ನುವ ಮೊದಲೇ ಯಾವುದೇ ಮುಲಾಜಿಲ್ಲದೆ ಬೀದಿ ಪಾಲು ಮಾಡುತ್ತೇವೆ. ಬಳಿಕ ಅದರ ಬಗ್ಗೆ ಚಿಂತಿಸಲು ನಮ್ಮಲ್ಲಿ ಸಮಯವಿಲ್ಲ. ಬೀದಿಗೆ ಬಿದ್ದ ನಾಯಿ ಮರಿಗಳು ಬದುಕುವುದೇ ವಿರಳ. ಯಾವುದೋ ವಾಹನದಡಿಗೂ ಇತರೆ ಪ್ರಾಣಿಗಳ ದಾಳಿಗೂ ತುತ್ತಾಗಿ ಪ್ರಾಣ ಕಳೆದುಕೊಳ್ಳುತ್ತಿದೆ. ನಾವು ಮಾನವರಾಗಿದ್ದು ನಮ್ಮಲ್ಲಿ ಇರಲೇಬೇಕಾಗಿದ್ದ ಮನುಷ್ಯತ್ವ ಎಲ್ಲಿ ಮರೆಯಾಗಿದೆ? ಇಂತಹ ಮನುಕುಲಕ್ಕೆ ಅಪವಾದವು ಎಂಬಂತೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬಜಗುಳಿಯ ವೀರಂಜಯ ಹೆಗಡೆ ಎಂಬುವರು ಜೀವನವನ್ನೇ ಶ್ವಾನ ಸಮೂಹಕ್ಕಾಗಿ ಅರ್ಪಣೆ ಮಾಡಿದ ವ್ಯಕ್ತಿ. ವೀರಂಜಯ ಹೆಗಡೆಯವರು ತನ್ನ ವೈಯಕ್ತಿಕ ಜೀವನವನ್ನ ಬದಿಗೊತ್ತಿ ಶ್ವಾನ ಸೇವೆಯಲ್ಲಿ ಜೀವನ ಸವಿಯುತ್ತಿರುವ ಇವರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆಯೇ. ಅಹಿಂಸಾ ಎನಿಮಲ್ ಕೇರ್ ಹೆಸರಿನ ಟ್ರಸ್ಟ್ ರಚಿಸಿ ಇದರಡಿಯಲ್ಲಿ ಬೀದಿಯಲ್ಲಿ ಸಿಕ್ಕ ನಾಯಿಮರಿಗಳನ್ನು ತಂದು ಆರೈಕೆ ಮಾಡುತ್ತಾ ಇದೀಗ 300 ಅಧಿಕ ವಿವಿಧ ತಳಿಯ ನಾಯಿಗಳು ಇವರ ಆರೈಕೆಯಲ್ಲಿದೆ. ಕೆಲವು ನಾಯಿಗಳು ಅಪಘಾತಕ್ಕೆ ತುತ್ತಾಗಿ ಕಾಲುಗಳನ್ನು ಕಳೆದುಕೊಂಡರೆ ಕೆಲವೊಂದು ಸೊಂಟ ಮುರಿದುಕೊಂಡಿದೆ. ಕ್ಯಾನ್ಸರ್ ಸಹಿತ ವಿವಿಧ ಮಾರಕ ರೋಗಗಳಿಂದ ಬಳಲುತ್ತಿರುವ ಶಾನುಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಾ ಇದರಲ್ಲಿ ಸ್ವರ್ಗ ಸುಖ ಅನುಭವಿಸುತ್ತಿರುವ ಈ ವ್ಯಕ್ತಿಯ ವ್ಯಕ್ತಿತ್ವ ದೇವರಿಗೆ ಪ್ರೀತಿ. ದಿನದ ಎಲ್ಲಾ ಸಮಯವನ್ನ ಶ್ವಾನ ಸಮೂಹದಿಂದ ಕಳೆಯುವ ಇವರು ಅವುಗಳ ಹೆಚ್ಚಿನ ಆರೈಕೆಗಾಗಿ 3 ಮಂದಿ ಸಿಬ್ಬಂದಿಗಳನ್ನ ಇರಿಸಿಕೊಂಡಿದ್ದಾರೆ. ಈ 300 ಶ್ವಾನಗಳನ್ನ ಸಾಕುವುದೆಂದರೆ ಕಷ್ಟವೇ ಸರಿ. ದಿನವೊಂದಕ್ಕೆ 6,000 ರೂಪಾಯಿ ಖರ್ಚು ತಗುಲುತ್ತಿದ್ದು ಇದರ ವೆಚ್ಚವನ್ನ ದಾನಿಗಳು ನೀಡುತ್ತಿರುವ ಅಕ್ಕಿಯಾಗಿರಬಹುದು, ನಗದು ರೂಪದಲ್ಲಿ ನೀಡುತ್ತಿರುವುದಾಗಿರಬಹುದು. ಅದಲ್ಲದೆ ಶಟಲ್ ಕೋರ್ಟ್ ನಿರ್ಮಿಸಿ ಮಕ್ಕಳಿಗೆ ತರಬೇತಿ ನೀಡುತ್ತಿರುವ ಇವರು ಅದರಿಂದ ಬರುವ ಆದಾಯವನ್ನ ಇದಕ್ಕೆ ಬಳಕೆ ಮಾಡುತ್ತಿದ್ದಾರೆ. ವಿಶೇಷವಾಗಿ ಬಹಳಷ್ಟು ಮಂದಿ ಹುಟ್ಟುಹಬ್ಬವನ್ನ ಈ ಅನಾಥ ಬೀದಿ ನಾಯಿಗಳೊಂದಿಗೆ ಆಚರಿಸಿ ಸಂತೋಷ ಪಡುತ್ತಿದ್ದು ಈ ಸಂದರ್ಭ 3,000 ರೂಪಾಯಿಯನ್ನ ಶ್ವಾನಗಳ ಆಹಾರಕ್ಕಾಗಿ ಈ ಸಂಸ್ಥೆಗೆ ನೀಡುತ್ತಿರುವುದು ಗಮನಾರ್ಹವಾಗಿದೆ. ಆರ್ಥಿಕ ಮುಕ್ಕಟ್ಟು ಬಹಳಷ್ಟು ಕಾಡುತ್ತಿದ್ರೂ ತಮ್ಮ ವಿಶಾಲ ಹೃದಯವಂತಿಕೆಯ ಫಲವಾಗಿಯೇ ಏನೋ ಇನ್ನೊಂದು ಬೃಹತ್ ಕಾರ್ಯಕ್ಕೆ ಮುಂದಾಗಿದ್ದು ಗೋವು ಶಾಲೆಯ ಕಾಮಗಾರಿ ಪ್ರಗತಿಯಲ್ಲಿದೆ. ಇಂತಹ ಉತ್ತಮ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಈ ಕಾರ್ಯಕ್ಕೆ ಜನರ ಸಹಾಯ ಹಸ್ತ ಬೇಕಾಗಿದೆ ಎನ್ನುವ ವೀರಂಜಯ ಹೆಗಡೆ, ದಯವಿಟ್ಟು ನಮ್ಮ ಸೇವೆಯನ್ನ ಕಣ್ಣಾರೆ ಕಂಡು ನಿಮಗೆ ಕೊಡಬೇಕು ಎಂದೆನಿಸಿದ್ರೆ ಮಾತ್ರ ನೀಡಿ ಎನ್ನುತ್ತಾರೆ ಬಿಚ್ಚು ಮನಸ್ಸಿನ ಈ ಕರುಣಾಮೂರ್ತಿ ವೀರಂಜಯ ಹೆಗಡೆಯವರು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ವೀರಂಜಯ ಹೆಗಡೆ, ವೀರು ಅಂತ ಕರೀತಾರೆ. ನಾನು ಇಲ್ಲಿ ಅಹಿಂಸಾ ಎನಿಮಲ್ ಕೇರ್ ಟ್ರಸ್ಟ್ ಅಂತ ಇಲ್ಲಿ ಮಾಡಿಕೊಂಡಿದ್ದೇನೆ ನಮ್ಮ ಬಜಗುಳಿ ಕಾರ್ಕಳದಲ್ಲಿ. ಇಲ್ಲಿ ಸುಮಾರು ನಮ್ಮ ಹತ್ರ 300 ಬೀದಿ ನಾಯಿಗಳು ನಮ್ಮಲ್ಲಿದೆ. ಆಕ್ಸಿಡೆಂಟ್ ಇದು, ಕ್ಯಾನ್ಸರ್ ಇದ್ದು, ಸ್ಕಿನ್ ಪ್ರಾಬ್ಲಮ್ ಇದು, ಇಂಥದ್ದೆಲ್ಲ ರೋಗದ್ದು ಎಲ್ಲ ನಾಯಿಗಳು ನಮ್ಮಲ್ಲಿ ಇವೆ. ನಾವು ನಮ್ಮ ಧ್ಯೇಯ ಏನಂದರೆ ಬೀದಿ ನಾಯಿಗಳನ್ನು ಆದಷ್ಟು ನಾವು ಸಂತಾನಹರಣ ಚಿಕಿತ್ಸೆ ಮಾಡಿ ಅದನ್ನು ಬೀದಿ ನಾಯಿಗಳನ್ನು ಆದಷ್ಟು ಕಡಿಮೆ ಮಾಡಿ ಮನೆಗಳಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ನಾವು ಆಕ್ಸಿಡೆಂಟ್ ಆದಂಥ ನಾಯಿಗಳನ್ನು ನಾವೇ ಹೋಗಿ ರೆಸ್ಕ್ಯೂ ಮಾಡಿ ತಗೊಂಡು ಬರ್ತಾಯಿದ್ದೇವೆ. ಎಲ್ಲಿಯಾದರೂ ಯಾರಾದರೂ ಸಹೃದಯರು ಯಾರಾದರೂ ಆಕ್ಸಿಡೆಂಟ್ ಆದ ನಾಯಿಯನ್ನು ಎಲ್ಲಿಯಾದರೂ ನೋಡಿದರೆ ತಾವುಗಳು ಇಲ್ಲಿಗೆ ಬಂದು ತಲುಪಿಸಿದರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೇವೆ. ಹುಷಾರಿಲ್ಲದ ನಾಯಿಗಳಿಗೆ ನಾವು ಇಲ್ಲಿ ಪ್ರತ್ಯೇಕ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಸ್ಕಿನ್ ಪ್ರಾಬ್ಲಮ್ ಇದು ಬೇರೆ ಒಂದು ಶೆಲ್ಟರ್ ಮಾಡಿದ್ದೇವೆ, ಮತ್ತು ಆಕ್ಸಿಡೆಂಟ್ ಇದು ಒಂದು ಬೇರೆ ಶೆಲ್ಟರ್ ಮಾಡಿದ್ದೇವೆ, ಮತ್ತು
ಇನ್ನಿತರ ಕಾಯಿಲೆ, ಕ್ಯಾನ್ಸರ್ ಇನ್ನಿತರ ಕಾಯಿಲೆಗಳಿಗೆ ನಾವು ಬೇರೆಯೇ ಒಂದು ಶೆಲ್ಟರ್ ಮಾಡ್ತಾ ಇದ್ದೇವೆ. ನಮ್ಮ ಸಂಸ್ಥೆಗೆ ದಾನಿಗಳು, ಅನೇಕ ದಾನಿಗಳು ಇದ್ದಾರೆ. ಕೆಲವರು ನಮಗೆ ಪ್ರತಿ ತಿಂಗಳು ಇಷ್ಟು ಅಂತ ಅಂದರೆ 1,000, 2,000 ಹೀಗೆ ಕಳಿಸ್ತಾ ಇರ್ತಾರೆ. ಅವರಿಗೆ ನಾನು ಅನಂತ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅವರನ್ನು ನೆನೆಸಿಕೊಳ್ಳುವುದಂದರೆ ನನಗೆ ತುಂಬ ಸಂತೋಷವಾಗ್ತದೆ. ಒಬ್ಬನಿಂದ ಯಾವುದೂ ಸಾಧ್ಯವಿಲ್ಲ, ಎಲ್ಲರೂ ಕೈ ಜೋಡಿಸಿದರೆ ಭಾಳ ಒಳ್ಳೆಯದು. ಮತ್ತು ನನ್ನ ಮುಂದಿನ ಪ್ರೊಜೆಕ್ಟ್ನಲ್ಲಿ ಗೋಶಾಲೆಯನ್ನು ಮಾಡ್ತಾ ಇದ್ದೇನೆ, ನೀವೆಲ್ಲರೂ ನನಗೆ ಸಹಕಾರ ಕೊಡಬೇಕಂತ ವಿನಂತಿಸ್ತಾ ಇದ್ದೇನೆ. ಮತ್ತು ಬಂದು ಇಲ್ಲಿ ನೋಡಿ ಆಮೇಲೆ ನೀವು ನಿಮ್ಮ ಸಹಕಾರವನ್ನು ಕೊಡಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇಷ್ಟಾದರೂ ಇವರ ನಿಸ್ವಾರ್ಥ ಸೇವೆಯನ್ನು ಜನ ಗುರುತಿಸಿದ್ರೂ ಸರ್ಕಾರ ಗುರುತಿಸದಿರುವುದು ಖೇದಕರ ಸಂಗತಿ. ಮುಂದಿನ ದಿನದಲ್ಲಾದರೂ ಸರ್ಕಾರ ಇವರ ಸೇವೆಯನ್ನು ಗುರುತಿಸಿ ಸೇವಾ ಸಂಸ್ಥೆಗೆ ಒಂದಿಷ್ಟು ಅನುದಾನ ನೀಡಿ ಇದರಿಂದ ಮತ್ತಷ್ಟು ಮುಖ ಪ್ರಾಣಿಗಳ ಸೇವೆ ಮಾಡಲು ಪ್ರೇರೇಪಿಸಬೇಕಾಗಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.